श्रीरस्तु शुभमस्तु, श्रीरस्तु शुभमस्तु। ಅವಳು ಸಿಗೋದು ದೂರದ ಮಾತಾಯ್ತು, ಜಾನ್ವಿ ಜೊತೆಲೇ ಇದ್ದಾಳೆ ಅಂತ ತಿಳ್ಕೊಂಡು ಬದುಕು ಬಿಡಿ. ಫೋನ್ ಮಾಡಿ ಕೇಳಿ ನನ್ನಲ್ಲಿ ಏನ್ ತಪ್ಪಿದೆ ಅಂತ, ಸರಿಪಡಿಸ್ಕೋತೀನಿ. ಪ್ಲೀಸ್ ಸುನಂದ್ ಅವರೇ, ನಾನು ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ, ಫೋನ್ ಮಾಡಿ ಕೇಳಿ ಪ್ಲೀಸ್. ಅಯ್ಯೋ ಕರೆನ್ಸಿನೇ ಇಲ್ಲ, ತಗೊಳ್ಳಿ ನನ್ನ ಫೋನ್ ಅಲ್ಲಿ ಮಾಡಿ ಪ್ಲೀಸ್ ತಗೊಳ್ಳಿ. ಅವಳು ಫೋನ್ ತಗೊಳಲ್ಲ, ನಿಮ್ ನಂಬರ್ ಗೊತ್ತಲ್ವಾ, ನನ್ನ ಹತ್ರ ಕರೆನ್ಸಿ ಇದ್ದಿದ್ರೆ ಖಂಡಿತ ಮಾಡ್ತಾ ಇದ್ದೆ. ಕರೆನ್ಸಿ ನಾನು ಹಾಕಿಸ್ತೀನಿ, ನನ್ನ ಫ್ರೆಂಡ್ದು ಮೊಬೈಲ್ ಶಾಪ್ ಇದೆ, 1000ಕ್ಕೆ ಹಾಕಿಸ್ಲ, 1000 ಸಾಕ. ಅಯ್ಯೋ ಇವಳಿಗೆ ಕ್ಲೇಮ್ ಮಾಡಬೇಕಾಗಿತ್ತ, ಕರೆನ್ಸಿ ಹಾಕಿದ್ಮೇಲೆ ಮಾಡಿದ್ರೆ ಇವಳು ಗಂಟೆ ಏನು ಹೋಗ್ತಿತ್ತು. ಜಾನುದೇ ಫೋನು. ಹಲೋ ಜಾನು, ಅಮ್ಮ ಆ ಮದನ್ ಅವ್ರಿಗೆ ಫೋನ್ ಮಾಡ್ತೀಯಾ? ಯಾಕೆ ಕನ್ನಡಕ ಬಿಗ್ಗು ಹಾಕೊಂಡು ಕೋತಿ ತರ ಕಾಣಿಸ್ತಿದ್ರು. ಕೇಳಿ ಕೇಳಿ. ಬಸ್ ಸ್ಟಾಪ್ ಹತ್ರ ಬರೋದು, ಮದ್ವೆ ಆಗುವಂತ ಪೀಡಿಸೋದು, ಇದೆಲ್ಲ ನಿಲ್ಸಕ್ ಹೇಳಮ್ಮ, ನಂಗಂತೂ ಹೇಳಿ ಹೇಳಿ ಸಾಕಾಗಿದೆ, ತುಂಬಾ ಹಿಂಸೆ ಆಗುತ್ತೆ. ಸರಿ ಪುಟ್ಟ ಹೇಳ್ತೀನಿ. ಸರಿಮ್ಮ. ಏನು ಹೇಳಲೇ ಇಲ್ಲ. ನಾನು ಪ್ರಶ್ನೆ ಕೇಳ. ಕೇಳಿ. ನೀವು ಬಸ್ ಸ್ಟಾಪ್ ಹತ್ರ ಹೋಗಿದ್ರಾ? ಹೌದು. ಅದವಳಿಗೆ ಇಷ್ಟ ಆಗಿಲ್ಲ ರೀ, ಅವಳಿಗೆ ಹಿಂಸೆ ಆಗತ್ತೆ. ಅವಳು ಇಷ್ಟು ವಿರುದ್ಧವಾಗಿ ಹೋದ್ರೆ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಗ್ ಬರುತ್ತೆ ಹೇಳಿ? ಬಸ್ ಸ್ಟಾಪ್ ಅಲ್ಲಿ ಸಿಗದೆ ಮತ್ತೆ ಸಿಗ್ಬೇಕು ಏಕಾಂತದಲ್ಲಿ. ಓ ಹಾಗಂದ. ಒಂದು ವಿಷಯ ಕೇಳಬೇಕು ಅಂತಿದ್ದೆ. ಜಾನು ಬರ್ತಡೆ ಯಾವಾಗ? ನಾಡಿದ್ದು. ಎಷ್ಟಾಗುತ್ತೆ ಏಜು? ಹಾಗೆಲ್ಲ ವಯಸ್ಸು ಕೇಳಬಾರ್ದು. ಸರಿ ಬರ್ಲ. ಅಲ್ವಾ, ನಂಗೆ ಯಾಕೋ ನಗೋದೇ ಮರ್ತೋಗಿದ್ದೀನಿ ಅನ್ನಿಸ್ತಿದೆ, ಅದಕ್ಕೆ ನಗ್ತಿದ್ದೆ. ಹೇ ವಸು, ಅದೇನೋ ವಿಷಯ ಹೇಳ್ತೀನಿ ಅಂದಿದ್ಯಲ್ಲ, ಏನೇ ಅದು? ನೀನು ಮರ್ತೋದ್ಯಾ ನಂತರ? ಅಕ್ಕ, ಜಾಹ್ನವಿಗೆ ಮದ್ವೆ ಆಗಿಲ್ಲ ಅಂತ ಗೊತ್ತಾದ್ಮೇಲೂ ಅತ್ತೆ ಹಿಡಿದ ಹಠನ ಬಿಡ್ತಿಲ್ಲ. ಅವ್ರು ಯಾಕೆ ಒಪ್ತಿಲ್ಲ ಮದ್ವೆಗೆ? ಯಾಕೆ ಅಂದ್ರೆ ಅತ್ತೆಗೆ ಇಷ್ಟವಾದ ಹುಡುಗಿನ ಶ್ರೀ ಮದ್ವೆ ಆಗ್ತಿರ್ವಲ್ಲ, ಅದಕ್ಕೆ ಅತ್ತೆಗೆ ಅವ್ರ ಮಾತೆ ನಡಿಬೇಕು ಅನ್ನೋ ಹಠ. ಕರೆಕ್ಟ್. ರಾಮರಾಜ್ಯದಲ್ಲಿ ರಾಮನ್ ಮಾತೆ ನಡೀತಿತ್ತಲ್ಲ, ಹಾಗೆ ಅನ್ನಪೂರ್ಣಮ್ಮ ಅವ್ರ ಮನೇಲಿ ಅವ್ರ ಮಾತೆಯೇ ನಡಿಬೇಕು. ಓ ವಸು, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ರಾಮಾಯಣನ. ನಾನು ಓದಿದ್ದೆ, ಎಲ್ಲ ಮರ್ತೋಗಿದ್ದೀನಿ. ಯಾರ್ಯಾರು ಇರ್ತಾರೆ ಹೇಳು ರಾಮಾಯಣದಲ್ಲಿ? ಕಲಾಕ, ನಾನಂತೂ ಶ್ರೀಗೆ ಸಪೋರ್ಟ್ ಮಾಡ್ತೀನಪ್ಪ. ಇಷ್ಟು ದಿವಸ ಜಾನ್ವಿಗೆ ಮದ್ವೆ ಆಗಿದೆ ಅನ್ನೋ ಪ್ರಾಬ್ಲಮ್ ಇತ್ತು, ಈಗ ಸಾಲ್ವ್ ಆಯ್ತಲ್ಲ. ಅತ್ತೆದೇ ಪ್ರಾಬ್ಲಮ್, ಅವ್ರ ನಿರ್ಧಾರದಿಂದ ಈಗ ನಾನು ಅನುಭವಿಸ್ತಿಲ್ವಾ? ಅವ್ರಿಗೆ ಹಠ, ನಮಗೆ ಸಂಕಟ. ಅತ್ತೆ ಯಾಕೆ ಹೀಗೆ ಆಡ್ತಾರಪ್ಪ? ಯಾಕಿಷ್ಟು ಕೋಪ ನಿಮ್ಗೆ ಅವ್ರ ಬಗ್ಗೆ? ಕೋಪನ ಇಲ್ಲಪ್ಪ, ಕೋಪ ಇದೆ ನಿಮಗೆ. ನಿಮ್ಮ ಯಜಮಾನ್ರನ್ನ ಮನೆಯಿಂದ ಓಡಿಸ್ಬಿಟ್ರು ಅಂತನಾ? ಹಾಗೇನಿಲ್ಲ, ಅದು ನಮ್ಮ ಶ್ರೀ ಮೇಲ್ ಪ್ರೀತಿಯಿಂದ ಹಾಗೆ ಮಾತಾಡ್ಬಿಟ್ಟೆ ಅಷ್ಟೆ. ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಅನ್ಸಿದ್ಯಾ ಭಾವನ್ ಜೊತೆ ಇರಬೇಕು ಅಂತ? ಮೊದಲು ಅವ್ರಿಗೆ ಅನ್ನಿಸ್ಬೇಕು, ಇದು ಅವ್ರ ಮನೆ ಅಲ್ವಾ. ಭಾವ ಸಿಗ್ತಾರಾ ನಿಮಗೆ? ನಂಗೆಲ್ಲಿ ಸಿಗ್ತಾರೆ. ಬೇಜಾರಾಯ್ತಾ? ಕೇಳಬೇಕು ಅನ್ನಿಸ್ತು, ಕೇಳಿದೆ, ಸಾರಿ. ಪರವಾಗಿಲ್ಲ ಬಿಡು, ಭಾವ ನೆನಪಾಗದೆ ಇರಲ್ಲ ಅಲ್ವಾ. ಅಶೋ ಏನಾಯ್ತು? ಮರ್ತೆ ಬಿಟ್ಟಿದೆ, ಮಾತಕ್ಕ ಶ್ರೀ ಹತ್ರ ಕಲ್ಯಾಣಿ ವಿಚಾರ ಮಾತಾಡ್ತೀನಿ ಅಂತ ಹೇಳಿದ್ರು. ಅದೇನು ಮಾತಾಡಿದ್ರು ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ, ನೀನು ಇಲ್ಲೇ ಇರು. ಅಯ್ಯೋ ಸೆರ್ಗ ಗಂಟ ಹಾಕೊಂಡ್ಬಿಡ್ತೀನಿ, ಮರ್ತೋಗ್ಬಿಡತ್ತೆ. ಹಾ ಬಂದೆ ಸ್ಮಿತಾ, ಇಲ್ಲಿ ಕೇಳ, ನಾ ಆಫೀಸಿಗೆ ಕೆಲಸ ಮಾಡ್ಲಿಕ್ಕೆ ಬರ್ತೇನೆ. ಹಾ ಹೌದು, ನಿನ್ ಜೊತೆ ಹರಟಿ ಹೊಡಲಿಕ್ಕಲ್ಲ. ಅಲ್ಲ, ಇಯರ್ ಎಂಡ್ ಅದ, ಎಲ್ಲಾ ಸ್ಟಾಫ್ ಓವರ್ ಟೈಮ್ ಕೆಲಸ ಮಾಡ್ಲಿಕ್ಕತ್ತಾರ ಸ್ಮಿತಾ, ತಿಳ್ಕೋ. ನೀ ಬೇಕಾದ್ರೆ ನಿನ್ ಲೇಡೀಸ್ ಕ್ಲಬ್ಗೆ ಹೋಗೋದು ಬಿಟ್ಟು ನನ್ನ ಆಫೀಸಿಗೆ ಬಾ, ನೋಡು ನನ್ನ ಎದುರಿಗೆ ಯಾರು ಇಲ್ಲ. ಅರೇ, ನಿನ್ ಫೋಟೋ ತೆಗೆದು ವಾಟ್ಸಪ್ ನಾಗ ಕಳಿಸ್ಲಾ. ಹೇಗೆ ಒಳಗ್ ಬರ್ಲಾ ಸರ್? ಬಂದ ಬಿಟ್ಟೆ, ಬಹಳ ಆಗ್ಬಿಲ್ಲ, ಬಾ ಕೂಡು. ಹಲೋ ಸ್ಮಿತಾ, ಸ್ಮಿತಾ ಇಲ್ಲಿ ಕೇಳಿದೆ. ಹೌದು, ಈಗ ಬಂದು ಲೇಡಿನ ಅದ ನಮ್ ಜಾನ್ವಿ. ಏ ಆ ಅರ್ಥದಾಗಲ್ಲ, ನನಗ ನಿನಗ ಇಬ್ರಿಗೂ ಪರಿಚಯ ಇದ್ದಾಳಲ್ಲ, ಆಕೆ ಆ ಅರ್ಥದಾಗ ಹೇಳಿದೆ.
ಆಕ್ಚುಲಿ ಆಕಿ ಲಗ್ನ ಫಿಕ್ಸ್ ಆಗ್ಯದ. ಬೇಕಾದ್ರೆ ನೀವು ವಿಶಸ್ ಹೇಳ್ತಿ ಆಕಿಗೆ, ವಿಶಸ್ ಹೇಳ್ತಿ ಕೊಡ್ಲಿ ಕೊಟ್ಟು. ಒಂದ್ ನಿಮಿಷ ಕೊಡ್ತೇನೆ. ಇತ್ತು ಈಗ ಬಂದೆ ಅಂತ ಹೇಳಿ. ಹಲೋ ಮೇಡಮ್, ನಮಸ್ಕಾರ, ಹೇಗಿದ್ದೀರಾ? ಹಾ, ಈಗಷ್ಟೇ ಬಂದೆ ಸರ್. ಹೇಳಿ ಕಳಿಸಿದ್ರು. ಏ ತಾಯಿ ತಾಯಿ ಕೂತ, ಏ ನಾ ಎಲ್ಲಿ ಹೇಳ್ಕೊಚ್ಚಿ. ಹಲೋ, ಅಲ್ಲ ಇಲ್ಲಿ ಕೇಳ, ನಾ ಏನ್ ಹೇಳ್ಕೊಚ್ಚಿಲ್ಲ ಸುಮಿತಾ. ಇಲ್ಲಿ ನಾ ತಂಜಿ ಮುಂದ್ ಮನೆಗೆ ಬಂದ್ಕೊಂಡು ಮಾತಾಡ್ತೇನೆ ನಿಮ್ ಜೊತೆ. ಇಡು ಫೋನು. ನೀ ಯಾಕೆ ಬಂದಿ ಒಳಗ? ನೀವೇ ಹೇಳಿ ಕಳ್ಸಿದ್ರಲ್ಲ ಸರ್. ಯಾರ ಕಡೆ ಹೇಳ್ಕೊಚನಿ? ಪರಮೇಶ್. ನೀವೆಲ್ಲರೂ ಕೂಡಿ ನಂದು ಇದನ್ನ ಐ ಮೀನ್ ಶ್ರಾದ್ದಾನ ಮಾಡ್ತೀರಿ ಇವತ್ತು, ಗ್ಯಾರಂಟಿ. ನಾನು ಆ ಪರಮೇಶ್ಗ ಜಾನನ್ ಕರಿ ಅಂದಿದ್ದೆ. ಜಾನವೀನ್ ಕರ್ದಾನವ. ಓ ಓಕೆ, ಸಾರಿ ಸರ್. ಏನು ಓಕೆ, ಎಂಥ ಕಾಂಪ್ಲೆಕ್ಸ್ ಮಾಡಿಟ್ಟು ಗೊತ್ತದೆ ನಿಂಗೆ ನೀನು? ಅಲ್ಲ, ಇದರಿಂದ 2,000 ರೂಪಾಯಿ ಬೋಳಿಸ್ತಾಳಾಕಿ ಇವತ್ತು ಸಂಜೆ ಮುಂದೆ ನನ್ನ ಆಫೀಸಿಂದ ಮನೆಗೆ ಹೋದ ಕೂಡಲಿ ಆಕಿ ಹೋಟೆಲ್ಲು ಐಸ್ ಕ್ರೀಮು ಮತ್ತೆ ಮೇಲೆ ಇತ್ತೀಚೆಗೆ ಮಗಾಯಿ ಪಾನ್ ಅಂತ ತಿಂತಾವ. ನೀವು ಯಾಕೆ ನನ್ನ ಮದುವೆ ಅಂತ ಹೇಳಿದ್ರಿ? ಇವತ್ತಿಲ್ಲ ನಾಳೆ ಆಗ್ತದಲ್ಲ ಮದುವೆ, ಆದಾಗ ವಿಶ್ ಮಾಡಿದ್ರೆ ಸಾಕು. ಸರಿ ಸರ್, ಕಸ್ಟಮರ್ ವೆಯ್ಟ್ ಮಾಡ್ತಿದ್ದಾರೆ. ಜನವಿ, ಮದುವೆ ಅಂದ ಕೂಡಲೇ ನೆನಪಾತ್ ನೋಡು, ಸುಧಾ ಫೋನ್ ಮಾಡಿದ್ರು. ಯಾವ ಸುಧಾ? ಅದ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಆಫೀಸ್ ಇನ್ಚಾರ್ಜ್. ಓ ಮಿಸ್ ಸುಧಾ. ಹಾ, ಫೋನ್ ಮಾಡಿ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ರು. ಇಲ್ಲ ಅಂದಿದ್ರೆ ನಿಮಗೆ ಪ್ರಪೋಸ್ ಮಾಡೋ ಪ್ಲಾನ್ಸ್ ಇತ್ತೋ ಏನೋ. ನೋಡಿ ಸರ್, ಈಗಲೂ ನಿಮ್ಮ ಹಿಂದೆ ಎಷ್ಟು ಜನ ಬಿದ್ದಿದ್ದಾರೆ. ನನ್ನ ಹಿಂದೆ ಯಾಕೆ? ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ರೆ ಅವ್ರಿಗೆ ನಿಮ್ ಬಗ್ಗೆ ಇಂಟ್ರೆಸ್ಟ್ ಇರ್ಬೇಕು ಸರ್. ಶಿವ, ಅದೊಂದು ಕಡಿಮೆ ಆಗಿತ್ತು ನೋಡು. ಅವ್ರು ಕೇಳಿದ್ದು ನಿನಗ ಅದಾಗ್ಯದೇನ, ನಿನಗ ಮದುವೆ ಆಗ್ಯದೇನ ಅಂತ ಕೇಳಿದ್ದವ್ರು. ನನಿಗ ಯಾಕಂತ? ಯಾಕಂದ್ರೆ ಇದೆಲ್ಲ ಶುರುವಾಗಿದ್ದು ನಿನ್ನಿಂದ. ಆ ಅಕೌಂಟೆಂಟ್ ಅನ್ನ ಬಚಾವ್ ಮಾಡ್ಲಿಕ್ಕೆ ಹೋದಿ, ಒಂದು ಸುಳ್ಳು ಹೇಳಿದಿ, ಇಲ್ಲಿಗೆ ಬಂದ ನಿನ್ ತೆಗೆದ. ಅಕೌಂಟೆಂಟ್ ಶ್ರೀ ಅಂತ ಅನ್ಕೊಂಡಿದ್ ನಾನು, ನಿಜವಾದ ಅಕೌಂಟೆಂಟ್ ರಘು. ಫುಲ್ ಕನ್ಫ್ಯೂಷನ್. ಅವ್ರು ನನಗೂ ಅಕೌಂಟೆಂಟ್ಗೂ ಸಂಬಂಧ ಇರ್ಬೇಕು ಅಂತ ಅನ್ಕೊಂಡಿರ್ಬೇಕು. ಅನ್ಕೊಳ್ಳೋದೇನ ಹಂಗ ಆಗ್ಯದ. ಓ ಮೈ ಗಾಡ್, ಮೊದ್ಲು ಇದನ್ನ ರಘು ಅವ್ರ ಹೆಂಡತಿಗೆ ಹೇಳ್ಬೇಕು, ಇಲ್ದಿದ್ರೆ ಅವ್ರ ಸಂಸಾರ ಹಾಳಾಗುತ್ತೆ. ಅದಿರ್ಲಿ, ಮೊದಲು ಹಿಂಗ ಸುದ್ದಿ ಹೇಳ್ಕೊತ ತಿರುಗ್ತಾರಲ್ಲ, ಅವ್ರು ಬಾಯಿ ಮುಚ್ಚಸು. ಯಾರಿಂತ ಸುದ್ದಿ ಎಲ್ಲ ಹಬ್ಸ್ತಿರೋದು ಅಂದು ಗೊತ್ತಾಗ್ತಿಲ್ಲ. ಯಾರ ಇರಬಹುದು, ಆದ್ರೆ ಒಂದು ಎಚ್ಚರಿಕೆ ಮಾತು ಹೇಳ್ತೇನೆ ಕೇಳ ಜನವಿ. ನಾವು ಸಂತೋಷದಿಂದ ಇದ್ದಾಗ, ನಾವು ಆನಂದದಿಂದ ಇದ್ದಾಗ ಅದಕ್ಕೆ ಕಲ್ಲು ಹಾಕೋ ಮಂದಿ 1,000. ಅವರಿಂದ ಹುಷಾರಾಗಿರ್ಬೋದು. ನನಗ್ ಮದ್ವೆ ಆಗಿದೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ರೆ ಅದರಿಂದ ಯಾರಿಗೆ ಏನು ಉಪಯೋಗ ನೋಡು? ಅದರಿಂದ ಯಾರಿಗೆ ಲಾಭ ಅದ ಅಂತ ವಿಚಾರ ಮಾಡ, ಎಲ್ಲ ಗೊತ್ತಾಗ್ತದೆ. ಓಕೆ ಸರ್, ಕಸ್ಟಮರ್ ಇದ್ದಾರೆ, ಹೊರಡ್ತೀನಿ. ಶ್ರೀ, ಏನ್ ಮಾಡ್ತಿದ್ಯಾ? ಯಾರು ಮಾಮ್? ಇನ್ಯಾರು, ನೀನೆ. ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ದು ನಿನ್ನೇ. ನಿಜವಾಗ್ಲೂ ಗೊತ್ತಿಲ್ಲ ಮಾಮ್. ಏನು ಇದು, ನೀನೇನ್ ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ? ಇತ್ತೀಚೆಗೆ ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಒಂದೂ ಗೊತ್ತಾಗ್ತಿಲ್ಲ. ಎರಡೂ ಕಡೆಯಿಂದ ಪ್ರೀತಿ ಸಿಗ್ಬೇಕಾದ್ರೆ ಈ ಭೂಮಿ ಮೇಲೆ ನನ್ನ ಕಾಲೇ ನಿಲ್ತಿಲ್ಲ, ಹಾರಾಡ್ತಾ ಇದ್ದೀನಿ. ನನ್ನ ಭುಜದ ಮೇಲೆ 2 ರೆಕ್ಕೆ ಬಂದಿದೆ, ಎರಡೂ ಕಡೆಯಿಂದ ನನ್ನ ಹಾರಾಡಿಸ್ತಿದ್ದಾರೆ. ಎರಡೂ ಕಡೆ ಪ್ರೀತಿ ಸಿಗ್ತಾ ಇದೆ ಅಂದ್ರೆ ನಿಮ್ ಪ್ರಕಾರ ನಾನು ಅದೃಷ್ಟವಂತ ಅಲ್ವಾ? ಅವಳ ಬಗ್ಗೆ ನಿನ್ ಮನಸ್ಸಲ್ಲಿ ಏನು ಇಲ್ಲ ಅಲ್ವಾ? ಯಾಕಿಲ್ಲ, ನನ್ಗವಳ ಮೇಲೆ ತುಂಬಾ ಪ್ರೀತಿ ಇದೆ, ಅವಳಿಗೂ ಅಷ್ಟೆ, ನನ್ ಮೇಲೆ ವಿಪರೀತ ಪ್ರೀತಿ. ಜೀವನದಲ್ಲಿ ಖುಷಿ ಖುಷಿಯಾಗಿರ್ಬೇಕು ಅಂದ್ರೆ ಪ್ರೀತಿನ ಗಳಿಸ್ಬೇಕು, ಪ್ರೀತಿನ ಕೊಡ್ಬೇಕು. ತಪ್ಪಾಗಲ್ವಾ ಶ್ರೀ? ಹೇಗ್ ತಪ್ಪಾಗುತ್ತೆ, ಭೂಮಿ ಮೇಲೆ ಪ್ರೀತಿ ಇರೋದೇ ಬದುಕೋಕೆ. ಯಾಕೋ ಹೀಗಾದೆ ಶ್ರೀ ನೀನು? ನೀನೇನು, ನಿನ್ನ ವ್ಯಕ್ತಿತ್ವ ಏನು, ಮನೆತನದ ಗೌರವಕ್ಕೆ ತಕ್ಕ ಹಾಗೆ ಬದುಕ್ಬೇಕಲ್ವೇನೋ? ನೀನ್ ಹೇಳ್ಕೊಟ್ ಪಾಠ ಚಾಚು ತಪ್ಪದೆ ಪಾಲಿಸ್ತಿದ್ದೀನಿ. ಏನ್ ನಾವ್ ಹೇಳ್ಕೊಟ್ಟಿರೋದು? ಇದನ್ನೆಲ್ಲ ನಾವ್ ನಿನ್ ಹೇಳ್ಕೊಟ್ಟಿರೋದು. ಮಾಮ್, ನೀನ್ ಹೇಳ್ಕೊಟ್ಟಂಗೆ, ನೀನ್ ಬೆಳೆಸ್ದಂಗೆ ನಾನು ಬೆಳೆದಿರೋದು. ಎಲ್ರನ್ನೂ ಪ್ರೀತಿಸ್ಬೇಕು, ಗೌರವಿಸ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ನೀನು? ಆದ್ರೆ ಕಲ್ಯಾಣಿನ ಮನಸ್ಸಲ್ಲಿ ಇಟ್ಕೊಂಡು ಜಾಹ್ನವಿಗೂ ಮನಸ್ಸು ಕೊಟ್ಟು ಬದುಕೋದು ತಪ್ಪಲ್ವಾ? ಯಾವ ಕಲ್ಯಾಣಿ? ಅವಳ ಬಗ್ಗೆ ಮಾತಾಡ್ಬೇಡಿ ಮಾಮ್. ಹಾಗಾದ್ರೆ ಇಷ್ಟೊತ್ತು ಯಾರ ಬಗ್ಗೆ ಮಾತಾಡ್ತಿದ್ದೆ ನೀನು? ನಿನ್ ಪರ್ಫೆಕ್ಟ್ ಸೊಸೆ ಜಾಹ್ನವಿ ಬಗ್ಗೆ. ಮತ್ತೆ
ಎರಡೆರಡು ಕಡೆಯಿಂದ ಪ್ರೀತಿ ಸಿಗ್ತಾ ಇದೆ ಅಂದೆ. ಅಯ್ಯಯ್ಯೋ, ನಮ್ಮಮ್ಮ ಇಷ್ಟು ಪೆದ್ದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಎರಡೂ ಕಡೆಯಿಂದ ಪ್ರೀತಿ ಸಿಗ್ತಿದೆ ಅಂದ್ರೆ ಆರು ಜನ ಅಮ್ಮಂದಿರ ಕಡೆಯಿಂದ ಮತ್ತೆ ಜಾನ್ವಿ ಕಡೆಯಿಂದ ಅಂತ ಅರ್ಥ. ಹೌದಾ? ಅಷ್ಟೇ ತಾನೆ? ಹೌದು ಅಷ್ಟೇ. ಅನುಮಾನ ಪಟ್ಬಿಟ್ನಲ್ಲೂ ನಿನ್ ಗುಣದ ಬಗ್ಗೆ ಶ್ರೀ, ನಾನು ತಪ್ಪಾಯ್ತು ಕಣೋ. ನನ್ ಮಗನ ಮೇಲೆ ನನಗೆ ನಂಬಿಕೆ ಇಲ್ಲ ನೋಡು. ಅಮ್ಮ ಯಾಕೆ ಬೇಜಾರು ಮಾಡ್ಕೋತಿದೀಯ? ಏನ್ ತಪ್ಪು ಮಾಡ್ದೆ ಅಂತ ಕೊರಗ್ತಿದೀಯ? ಇಷ್ಟು ದಿವಸ ಕಲ್ಯಾಣಿ ಆಫೀಸ್ಗೆ ಮನೆಗೆ ಬಂದು ಹೋಗೋದು ಗೊತ್ತೇ ಇದೆ ನಿನಗೆ. ವಯಸ್ಸಿಗೆ ಬಂದ ಮಗದ ಮೇಲೆ ಎಲ್ಲ ತಾಯಂದರಿಗೂ ಅನುಮಾನ ಇದ್ದೇ ಇರುತ್ತೆ. ಆದ್ರೆ ಅದನ್ನು ಅನುಮಾನ ಅನ್ನೋದು ತಪ್ಪಾಗುತ್ತೆ. ನನ್ನ ಪ್ರಕಾರ ವಯಸ್ಸಿಗೆ ಬಂದ ಮಗ ದಾರಿ ತಪ್ಪಾರ್ದು ಅನ್ನೋ ಕಾಳಜಿ ಅಷ್ಟೆ. ಆದ್ರೆ ನಿನ್ನ ಅಜ್ಜಿಗೆ ಜಾನ್ವಿ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ವಲ್ಲ? ಎಲ್ಲ ಸರಿ ಹೋಗುತ್ತೆ ಅಮ್ಮ. ಜಾನ್ವಿ ನಿನಗೆ ಪರ್ಫೆಕ್ಟ್ ಸೊಸೆ. ಆ ದೇವ್ರ ನಿನ್ಗೆ ಅಂತಾನೆ ಹುಡ್ಸಿದ್ದಾನೆ ಅವಳನ್ನ. ಕಲ್ಯಾಣಿ ವಿಷಯದಲ್ಲಿ ನಾನೇನು ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಇಲ್ಲಿ ಎಲ್ಲರೂ ಒಳ್ಳೆಯವರು ಅಮ್ಮ, ಜಾನ್ವಿನೂ ಒಳ್ಳೆಯವಳು, ಹಾಗಾಗಿ ಎಲ್ಲ ಒಳ್ಳೇದಾಗತ್ತೆ. ನೀನು ಚಿಂತೆ ಮಾಡಬೇಡ. ಎಲ್ಲಿ ನಗು ನೋಡೋಣ. ನಗು ನೀ ನಗು ಇರು ನಗೆ ನಗು, ನಗು ನೀ ನಗು ಮನಸಾರೆ ನಗು, ನಗು ನೀ ನಗು ಮಗುವಾಗಿ ನಗು. ಲಕ್ಷ್ಮಣ ಜ್ಞಾನ ತಪ್ಪು ಬಿದ್ದಿದ್ದಾಗ ಸಂಜೀವಿನಿ ಪರ್ವತ ತರ್ತೀನಿ ಅಂತ ಆಂಜನೇಯ ತುಂಬಾ ಉತ್ಸಾಹದಲ್ಲಿ ಹಾರಿದ್ನಂತೆ. ನಮ್ ಶ್ರೀನು ಅಂತ ಉತ್ಸಾಹದಲ್ಲೇ ಇದ್ದಾನೆ ನೋಡ್ತಾ ಇರಿ. ಕಲ್ಯಾಣಿ ಬಗ್ಗೆ ಅವ್ನ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟೆ ಕೊಡ್ತಾನೆ. ಏನೋ ವಸು, ಇದೆಲ್ಲ ಬಗೆಹರಿಯತ್ತೆ ಅಂತ ನಂಗೆ ಅನಿಸ್ತಾನೆ ಇಲ್ಲ. ಅತ್ತೆ ಕಲ್ಯಾಣಿನ ತುಂಬಾ ನಂಬ್ತಾರೆ, ಅದಕ್ಕೆ ಇರ್ಬೇಕು. ಕಲ್ಯಾಣಿ ವಿಷಯದಲ್ಲಿ ಎಲ್ಲ ಇತ್ಯರ್ಥ ಆಗೋವರೆಗೂ ಮದ್ವೆ ಬೇಡ ಅಂತ ಕೂತಿರೋದು. ಲಲ್ತಾ, ಶ್ರೀ ಮೇಲೆ ಅನುಮಾನ ಪಡ್ತಿದೀಯಾ? ಅಲ್ಲ ಲಲ್ತಾ, ನೀನು ಹೀಗೆ ಅನುಮಾನ ಪಡ್ತಿದೀಯ ಅಂತ ಶ್ರೀಗೆ ಗೊತ್ತಾದ್ರೆ ಅವನಿಗೆ ಬೇಜಾರಾಗಲ್ವೇನೆ? ಯಾವತ್ತಾದ್ರೂ ನಮ್ಮ ಮನೆಯಲ್ಲಿ ಒಬ್ಬರ ಮೇಲೊಬ್ರು ಬೇಜಾರು ಮಾಡ್ಕೊಂಡು ಕೂತಿದ್ದೀವಾ? ನಂಬಿಕೆ ಇಲ್ಲ ಅಂತ ಅಲ್ಲ ಅಕ್ಕ, ಕಲ್ಯಾಣಿ ಕೈಲಿ ಬಳೆ ಹೇಗ್ ಬಂತು ಯೋಚನೆ ಮಾಡಿ. ಕಲ್ಯಾಣಿ ಕೈಲಿ ಬಳೆ ಇರೋದ್ರಿಂದ ತಾನೆ ಅತ್ತೆ ಅನುಮಾನ ಪಟ್ಟು ಹಠಕ್ ಬಿದ್ದಿರೋದು. ಶಿವ ಪಾರ್ವತಿ ಮಧ್ಯೆ ಗಂಗೆ ಬಂದಂಗೆ ಇವಳು ಬಂದ್ಬಿಟ್ಟಿದ್ದಾಳೆ. ಈ ಕಲ್ಯಾಣಿ ಯಾಕಾದ್ರೂ ಹುಟ್ಟಿದ್ಲು ಅನಿಸ್ತಿದೆ. ಏನೋಪ್ಪ, ಒಂದೂ ಅರ್ಥ ಆಗ್ತಿಲ್ಲ. ಅಲ್ಲ ವಸು, ಈ ಕಲ್ಯಾಣಿ ಮತ್ತೆ ಶ್ರೀ ಹಿಂದೆ ಬಿದ್ರೆ ಏನೇ ಮಾಡೋದು? ಅಕ್ಕ, ಅವಳು ಹಾಗೇನಾದ್ರು ಮಾಡಿದ್ರೆ ಶ್ರೀನೇ ಉತ್ತರ ಕೊಡ್ತಾನೆ ಬಿಡಿ. ಶ್ರೀ ಸ್ವಲ್ಪ ಮಾತಾಡಿದ ತಕ್ಷಣ ಅವಳಾಗವಳೆ ಏನೋ ಅನ್ಕೊಂಡ್ಬಿಟ್ರೆ ಅದಕ್ಕೆ ನಾವು ಹೊಣೆನಾ? ಇನ್ನು ಈ ವಿಷಯದಲ್ಲಿ ನಾವು ಮಾತಾಡೋದು ಬೇಡ. ನಾನು ಈಗಾಗಲೇ ಶ್ರೀ ಹತ್ರ ಮಾತಾಡಿದ್ದೀನಿ. ಕಲ್ಯಾಣಿ ವಿಷಯದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ, ಎಂಥ ಪರೀಕ್ಷೆಗೂ ನಾನು ಸಿದ್ಧವಾಗಿದ್ದೀನಿ ಅಂತ ಅವನು ಹೇಳಿದ್ದಾನೆ. ಶ್ರೀ ಸಮಜಾಯಿಷಿ ಕೊಟ್ಟ ಸರಿ, ಅತ್ತೆಗೆ ಹೇಳೋರು ಯಾರು? ಅತ್ತೆ ಇನ್ನು ಮದ್ವೆಗೆ ಒಪ್ಕೊಂಡಿಲ್ಲ, ಹೀಗೆ ಒಪ್ಸೋರು ಯಾರು? ಶ್ರೀ ನಮ್ಮ ಕಲ್ಯಾಣಿ ವಿಷಯದಲ್ಲಿ ತಪ್ಪು ಮಾಡಿಲ್ಲ ಸರಿ, ಆದರೆ ಕಲ್ಯಾಣಿ ಒಪ್ಕೋತಾಳ? ಯಾಕೋ ಅಕ್ಕ, ಆ ಕಲ್ಯಾಣಿ ನಮ್ಮ ಶ್ರೀನ ತುಂಬ ಹಚ್ಕೊಂಡಿದ್ದಾಳೆ ಅಂತ ಕಾಣುತ್ತೆ. ನಾವೇನೋ ಶ್ರೀ ವಿಷಯದಲ್ಲಿ ವಿಶ್ವಾಸದಿಂದ ಇದ್ದೀವಿ, ಆದರೆ ಅತ್ತೆ ಅವ್ರು ಒಪ್ಕೊಂಡ್ರೆ ತಾನೇ ಜಾನ್ವಿ ಶ್ರೀ ಮದುವೆ ಆಗೋದು. ಲಲಿತಾ, ನೀನೇ ಅಮ್ಮಂಗೆ ಹೇಳೆ, ಶ್ರೀ ಕಲ್ಯಾಣಿ ವಿಷಯದಲ್ಲಿ ಮುಂದುವರೆದಿಲ್ಲ, ಆದರೆ ಜಾನ್ವಿ ಅಂದರೆ ಅವನಿಗೆ ತುಂಬ ಇಷ್ಟ ಅಂತ. ಅಯ್ಯೋ ನಾನಾ? ಇಲ್ಲಪ್ಪ, ಶ್ರೀ ಅಂದರೆ ನನಗೆ ತುಂಬ ಪ್ರೀತಿ, ಆದರೆ ಅತ್ತೆ ಎದುರುಗಡೆ ನಿಂತ್ಕೊಂಡು ಜಾನ್ವಿ ಬಗ್ಗೆ ಮಾತಾಡೋದು ನಂಗೆ ಧೈರ್ಯ ಇಲ್ಲ ಅಕ್ಕ. ಅಕ್ಕ ವಸು ಮಾತಾಡಲಿ, ಹೇಗೋ ಚಿಕ್ಕವಳು, ಅತ್ತೆಗೆ ವಸು ಅಂದರೆ ತುಂಬ ಪ್ರೀತಿ. ಏ ವಸು, ನೀ ಹೇಳೆ. ನಾನಾ? ರಾಮ ವನವಾಸ ಅನುಭವಿಸ್ದಾಗೆ ನಾನು ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಮತ್ತೆ ಅಮ್ಮಂಗೆ ಇದ್ರ ಬಗ್ಗೆ ವಿವರಣೆ ಯಾರೇ ಕೊಡೋದು? ಅಕ್ಕ ನೀವೇ ಹೇಳ್ಬಿಡಿ, ಹೇಗೋ ಈ ವಿಷಯ ಶ್ರೀ ನಿಮ್ಮ ಹತ್ರ ಮಾತಾಡಿದಾನಲ್ವಾ? ನಾನ್ ಹೇಳಿದ್ರೆ ಅಷ್ಟೇ, ಮಗನ ಮೇಲೆ ನಮ್ಮ ಮಮತೆ ಕುರುಡಾಗಿ ಅವ್ನು ಹೇಳಿದ್ದೆಲ್ಲ ನಂಬ್ತೀಯ ಅಂತಾರೆ. ಅದು ಅಲ್ಲದೆ ಕಲ್ಯಾಣಿ ಬಗ್ಗೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ, ಜಾನ್ವಿ ಬಗ್ಗೆ ಇಲ್ವೇ? ಈಗ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಹಾಗಾಗಿದೆ. ಐಡಿಯಾ ದೇವಿ ಕೇಳಿ ಹೇಳ್ಸೋಣವಾ? ಕಲ್ಯಾಣಿಗಿಂತ ಶ್ರೀ ಪ್ರೀತಿಸ್ತಿರೋ ಜಾನವಿನೇ ಈ ಮನೆಗೆ ಸೊಸೆಯಾಗಿ ಬರೋದು ಉತ್ತಮ ಅಂತ ಮಗಳ ಮಾತು ಕೇಳ್ಬೋದು. ಏನಂತೀರಾ?
ನಿಮ್ಮನೆ ಪ್ರೈಮ್ ಮಿನಿಸ್ಟರ್ ಯಾರು ಹೇಳಿ? ಪೆದು ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕಷ್ಟವಾದ ಪ್ರಶ್ನೆ ಕೇಳ್ತಾರೆ. ಇಳೊಬ್ಬಿಟ್ಟು ಈ ಮನೆ ಪ್ರೈಮ್ ಮಿನಿಸ್ಟರ್ ಯಾರು ಅಂತ. ಈ ಮನೆ ಪ್ರೈಮ್ ಮಿನಿಸ್ಟರ್ ಇನ್ಯಾರು ಹೇಳ್ತಾರೆ? ಅನ್ನಪೂರ್ಣ ದೇವಿ ನಮ್ಮ ಅತ್ತೆಯವರು. ಆಯ್ತು, ಈಗ ನಾನು ನಿಮ್ಗೆ ಕಷ್ಟವಾದ ಪ್ರಶ್ನೆ ಕೇಳ್ತೀನಿ. ಪ್ರೈಮ್ ಮಿನಿಸ್ಟರ್ ಈ ಕಡೆ ಹೋಮ್ ಮಿನಿಸ್ಟರ್ ಇರ್ತಾರೆ. ಈ ಮನೆ ಹೋಮ್ ಮಿನಿಸ್ಟರ್ ಯಾರು ಹೇಳಿ? ಇನ್ಯಾರು? ನಮ್ ಮಾಲತಕ್ಕ. ಹೋಗೆ, ನಾನು ಯಾವ ಸೀಮೆ ಹೋಮ್ ಮಿನಿಸ್ಟರ್? ನಾನು ಅಡಿಗೆ ಮನೇಲಿ ಇರ್ತೀನಿ, ಅಡಿಗೆ ಮಾಡಕ್ ಮಾತ್ರ. ಆದ್ರೆ ಆಡಳಿತ ಇದೆಯಲ್ಲ, ಅದು ಬೇರೆಯವ್ದೆ. ಹಾಗಾದ್ರೆ ಕಲಾಕನ? ಅವಳು ಮಕ್ಕಳ ಕಲ್ಯಾಣ ಇಲಾಖೆ ಸೂಪ ಪಟ್ಟ ಅವಳಿಗೆ. ಅಲ್ಲ ಕಣೆ ಬಸು, ಮಾಲ್ತಕ್ಕನೂ ಅಲ್ಲ, ಕಲಾನೂ ಅಲ್ಲ. ಇನ್ಮೇಲೆ ಅಂದ್ಮೇಲೆ ನಮ್ಮನೆ ಹೋಮ್ ಮಿನಿಸ್ಟರ್ ಯಾರು? ನಂಗೊತ್ತು. ಯಾರು ನಮ್ಮನೆ ಹೋಮ್ ಮಿನಿಸ್ಟರ್ ಯಾರು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಬಿ. ಹೌದು ಹೌದು, ಬೇಬಿನೇ ನಮ್ಮನೆ ಹೋಮ್ ಮಿನಿಸ್ಟರ್. ಕರೆಕ್ಟ್ ಕಣೆ. ಈಗ ನನ್ನಿಂದ ಏನಾಗ್ಬೇಕು ಹೇಳಿ. ಎಷ್ಟು ಬೇಗ ಅರ್ಥ ಮಾಡ್ಕೊಂಡಿದ್ಯ ಪರಿಸ್ಥಿತಿನ? ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು ಕಣೆ, ಒಂದ್ ವಿಷಯ ಬಗ್ಗೆ ಹರಿಬೇಕು ಅಷ್ಟೇ. ಗೊತ್ತಾಯ್ತು, ಅಮ್ಮನ್ಗೆ ಜಾನ್ವಿ ಬಗ್ಗೆ ಇರೋ ಅನುಮಾನ ತಾನೆ. ಒಂದ್ ಮಾತ್ ಹೇಳ, ಈ ಮನೆಗೆ ಕಲ್ಯಾಣಿ ಸೊಸೆ ಆಗ್ಬರೋದು ಉತ್ತಮ, ಜಾನ್ವಿ ಸೊಸೆ ಆಗ್ಬರೋದು ನನಗೆ ಇಷ್ಟ ಇಲ್ಲ. ಇದು ನನ್ನ ಒಪಿನಿಯನ್, ನಿರ್ಧಾರ ಅಲ್ಲ. ಯಾಕೆ? ಅಮ್ಮನ್ಗೆ ಇಷ್ಟ ಇಲ್ವಲ್ಲ ಅದಕ್ಕೆ. ಅದಕ್ಕೆ ಅಮ್ಮಂಗೆ ಜಾನ್ವಿ ಬಗ್ಗೆ ತಪ್ಪು ಕಲ್ಪನೆ ಆಗಿದೆ ಕಣೆ. ಅವಳ ಬಗ್ಗೆ ಅವಳಗಾಗ್ದೇ ಇರೋರು ಯಾರು ಅಪಪ್ರಚಾರ ಮಾಡ್ತಾ ಇದಾರೆ. ಈಗ ನೋಡು, ಅವಳು ಮದ್ವೆ ಆಗಿತ್ತು ಅಂತ ಹೇಳಿದ್ರು, ಅದ್ ಸುಳ್ಳು ಅಂತ ಆಯ್ತು ತಾನೆ? ಬೇಬಿ, ನಮ್ ಶ್ರೀ ಸರಿ ಇಲ್ದಿರೋ ಸಹವಾಸ ಯಾವತ್ತೂ ಮಾಡಿಲ್ಲ. ಕಲ್ಯಾಣಿ ವಿಷಯದಲ್ಲೂ ಅವನ್ ತಪ್ಪು ಮಾಡಿಲ್ಲ. ಜಾನ್ವಿ ನಮ್ ಪ್ರೀತಿಸಿದಾನೆ ಅಂದ್ಮೇಲೆ ಅವಳ ಅರ್ಹಳು ಅಂತ ಅಲ್ವಾ? ನೋಡು ಪ್ಲೀಸ್ ಕಣೆ, ಅದನ್ನ ಹೇಗಾದ್ರೂ ಮಾಡಿ ಒಪ್ಸೆ ಪ್ಲೀಸ್. ಅಮ್ಮನ ಹತ್ರ ನಾನ್ ಮಾತಾಡಲ್ಲಪ್ಪ, ನೀವ್ ಯಾರಾದ್ರೂ ಮಾತಾಡಿ. ಯಾರು ಬೈಸ್ಕೊಳ್ಳೋರು? ನಿನಗ್ ಯಾಕೆ ಬೈತಾರೆ ಅತ್ತೆ? ನಿನ್ ಗಂಡನ್ ಬಿಟ್ಟು ಬಂದಾಗ್ಲೇ ಒಂದ್ ಮಾತು ಆಡದೆ ಮನೆಗ್ ಸೇರಿಸ್ಕೊಂಡ್ರು. ಕಣೆ ಬಸು, ನೀನು ಈ ನಡುವೆ ನಿನ್ ನಾಲ್ಕೆ ಮೇಲೆ ಹಿಡ್ತಾನೆ ಇಲ್ಲ. ಯಾವಾಗ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋ ಬುದ್ಧಿ ಬೇಡ. ಭಯಬೇಡಿ ಅದ್ಕೆ, ಅವಳು ಹೇಳೋದ್ರಲ್ಲಿ ಏನ್ ತಪ್ಪು? ಹೇಳ್ತಾ ಇರೋದ್ ನಿಜ ತಾನೆ? ಸಾರಿ ಕಣೆ ಬೇಬಿ, ಬೇಜಾರು ಮಾಡ್ಕೋಬೇಡ, ನೀನ್ ಯಾವತ್ತೂ ಈ ವಿಷಯ ಮಾತಾಡಲ್ಲ. ಸಾರಿ, ಬೇಜಾರಿಲ್ಲ. ಅಮ್ಮನ ಹತ್ರ ನಾನು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಶ್ರೀ ಹತ್ರ ಮಾತಾಡಕ್ ಹೋಗಿದ್ದಾರೆ. ಬಗ್ಗೆ ವಿಚಾರಿಸ್ದೆ. ಯಾವ ಹುಡುಗಿ? ಜಾನ್ವಿ. ನೀನ್ ಹೇಳಿದ್ದೆ ಸರಿ, ಅವಳಿಗೆ ಮದುವೆ ಆಗಿಲ್ಲಂತೆ. ಸಾರಿ ಅಜ್ಜಿ. ಸಾರಿ ಯಾಕಜ್ಜಿ? ತಪ್ಪ ತಿಳ್ಕೊಂಡು ಮಾತಾಡಿದ್ನಲ್ಲ, ತಪ್ಪು ಮಾಡಿದ್ಮೇಲೆ ಸಾರಿ ಕೇಳ್ಬೇಕಲ್ವಾ? ಆದ್ರೂ ನೀವು ದೊಡ್ಡವರು, ಸಾರಿ ಎಲ್ಲ ಕೇಳ್ಬಾರ್ದು. ತಪ್ಪು ಮಾಡಬಾರ್ದು ಅಂತ ಏನು ಇಲ್ವಲ್ಲ. ನನಗೇನು ನಾಚಿಕೆ ಇಲ್ಲಪ್ಪ ನನ್ನ ಮೊಮ್ಮಗನ ಹತ್ರ ಸಾರಿ ಕೇಳಕ್ಕೆ. ಸತ್ಯ ಗೊತ್ತಾಯ್ತಲ್ಲ, ಸಂತೋಷ, ಮನ್ಸು ನಿರಾಳ ಆಯ್ತು. ನನಗೆ ಮೊದ್ಲಿಂದಲೂ ಆ ಹುಡುಗಿ ಬಗ್ಗೆ ಏನೋ ಹೀಗೆ, ಅದೇ ಏನೋ ಹೇಳ್ತಾರಲ್ಲ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ. ಆದ್ರೆ ಅದು ವರ್ಸ್ಟ್ ಇಂಪ್ರೆಷನ್ ಆಗೋಯ್ತು, ಹಾಗಾಗಿ ಅದು ಇಲ್ಲಿವರೆಗೂ ಮುಂದುವರಿತು. ತಿದ್ಕೋಬಹುದಲ್ವಾ? ಅದೇ ಪ್ರಯತ್ನ. ನೀನು ಒಳ್ಳೆ ಇಷ್ಟಪಟ್ಟಿದೀಯ ಅದಕ್ಕಾದ್ರೂ. ಅದಕ್ಕಂತಲ್ಲ ಅಜ್ಜಿ, ಜಾನ್ವಿ ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗಿ. ಅವಳು ನಿನ್ ಹಾಗೇನೆ, ಒಂದ್ಸಲ ಯಾರಿಗಾದ್ರೂ ಭಾಷೆ ಕೊಟ್ರೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ತಾಳೆ. ನಿನಗೆ ಒಪ್ಪಿಗೆ ಆಗ್ತಾಳೆ ಅಜ್ಜಿ. ನೀನು ಹಾಕೊಂಡಿರೋ ಪರದೇನ ಕಳ್ಸಿ ಹಾಕು, ಇಬ್ರು ಚೆನ್ನಾಗಿ ಹೊಂದ್ಕೊಂಡಿರ್ತೀರ. ಅದು ಹೇಗಾದರೂ ಇರಲಿ, ಅವಳು ಮನೇಲಿ ಎಲ್ಲರೂ ಹೊಂದ್ಕೊಂಡು ಹೋಗೋದು ಮುಖ್ಯ. ಅವರು ಮುಗ್ಧರು,
ಪ್ರೀತಿಗೆ ಪ್ರೀತಿ ಕೊಡೋದು ಮಾತ್ರ ಗೊತ್ತು. ಆ ಪ್ರೀತಿ ನಿರ್ಮಲವಾದದು ನಾಕನೋ ಅದು ಅವ್ರಿಗೆ ಗೊತ್ತಾಗಲ್ಲ. ಅವಳು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅಂದ್ರೆ ನೀ ಅವಳನ್ನ ನೀನ್ ಅವಳು ಮದುವೆ ಆಗಿ ಸಂತೋಷವಾಗಿರ್ತೀಯ ಅನ್ನೋದಾದ್ರೆ ನಾನ್ ಯಾಕೆ ಅಡ್ಡಿ ಬರ್ಲಿ? ನನಗ್ ಬೇಕಾಗಿರೋದು ಅದೇ, ನೀನ್ ಸಂತೋಷವಾಗಿ ಸಂಸಾರ ಮಾಡೋದು. ಅವಳು ನನ್ನ ಹಾಗೆ ಅಂತೀಯ, ತುಂಬಾ ಸಂತೋಷ. ಅವಳು ಈ ಮನೆಗೆ ಬಂದು ಮನೆ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ನಿಭಾಯಿಸ್ತಾಳೆ, ಎಲ್ಲರನ್ನು ನಿಭಾಯಿಸ್ತಾಳೆ ಅಂದ್ಮೇಲೆ ನನ್ನ ಅಗತ್ಯ ಏನಿದೆ ಈ ಮನೆಯಲ್ಲಿ? ಅಜ್ಜಿ, ನೀನಿಲ್ದೆ ಮನೆ ಮನೇನೇ ಅಲ್ಲ, ಹಾಗೆಲ್ಲ ಹೇಳ್ಬೇಡ ಪ್ಲೀಸ್. ನಾನ್ ರಿಟೈರ್ಮೆಂಟ್ ತಗೊಳ್ತೀನಿ, ಎಷ್ಟು ವರ್ಷ ಅಂತ ಹೋಗ್ಲಿ ಈ ಭಾರ. ಈ ಮನೆ ನೀನೆ ಯಾವತ್ತಿದ್ರು ಯಜಮಾನಿ, ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅದಕ್ಕಿಂತ ಮೊದಲು ನನಗೆ ಕಲ್ಯಾಣಿ ವಿಷಯ ಸ್ಪಷ್ಟ ಆಗ್ಬೇಕು. ಅವಳು ಹೇಳೋ ಹಾಗೆ ನಿನ್ನಿಂದ ಅವಳಿಗೆ ಯಾವ ಮೋಸನೂ ಆಗಿಲ್ಲ, ಇದೆಲ್ಲ ಸುಳ್ಳು ಕಪಟ ಅಂತ ಸಾಬೀತಾದ್ರೆ ಜಾನ್ವಿ ಅಪ್ಪ ಅಮ್ಮನ ಕರೆದು ಮದುವೆ ನಿಶ್ಚಯ ಮಾಡೋಣ.